ಮನೆ ಒಳ ಕಾಲಿಟ್ಟೋ ಮತ್ತೆ ನೋಡು ಹೊರಡೆ ಇಲ್ಲಿಂದ. ಶಂಕರಣ್ಣ ಅಮ್ಮನ್ ನೋಡು, ಯಾಕೋ ಹೀಗೆ ಆಡ್ತಾ ಇದ್ದಾರೆ. ಮೈ ಮೇಲೆ ಏನೋ ಬಂದಾಗಿದೆ, ಇದವಳೆ. ಏನಮ್ಮ ಏನಾದ್ರೂ ಬೇಕಾ? ನೀನೇನೇ ನೋಡ್ತಾ ಇದ್ದೀಯಾ? ಎಲ್ಲೋಯ್ತಿದು ರೀತಾ. ರೀತಾ ಈಗ ಹೆದರ್ಕೊಳ್ಳೋಂಥದ್ದು ಏನಾಯ್ತು? ಕೆಲಸ ಮಾಡ್ತಿರ್ತೀನಿ, ನೀವು ಏಕಾಏಕಿ ಹೀಗೆ ಕರೆದ್ರೆ ಮನೇಲಿ ಬೇರೆ ಏನೇನೋ ನಡೀತಾ ಇದೆ, ನನಗೆ ಭಯ ಆಗಲ್ವಾ? ಸರಿ, ಬಟ್ಟೆಗಳನ್ನ ಯಾಕೆ ಈಗ ಅಡ್ಕೊಂಡಿದ್ಯಾ? ಬಟ್ಟೆಗಳೆಲ್ಲ ಎಲ್ಲಿ ಹೋದ್ವು ಅಂತಾನೆ ಗೊತ್ತಾಗ್ತಿಲ್ಲ. ಮನೇಲಿ ಇಲ್ಲೇ ಎಲ್ಲೋ ಬಿದ್ದಿರ್ಬೇಕು. ಅಲ್ಲಿ ಇಲ್ಲಿ ಹೇಗ್ ಬಿದ್ದಿರತ್ತೆ? ದಿನ ತಂದು ಜೋಡಿಸೋಳು ನಾನು. ನನ್ಗೆ ಬೇಕಾಬಿಟ್ಟು ಕೆಲಸ ಮಾಡೋ ಅಭ್ಯಾಸ ಇಲ್ಲ. ಆಯ್ತಮ್ಮ, ನಂದೇ ತಪ್ಪು, ನಾನು ಎಲ್ಲೋ ಹಾಕಿರ್ತೀನಿ. ನಾನೇನ್ ಸುಳ್ಳು ಹೇಳ್ತಾ ಇಲ್ಲ ರೀ, ಎಲ್ಲ ಬಟ್ಟೆ ಇಲ್ಲೇ ಇದ್ವು, ಈಗ ಎಲ್ಲಿ ಹೋಯ್ತು ಅಂತಾನೆ ಕಾಣಿಸ್ತಾ ಇಲ್ಲ. ಇಲ್ಲೇ ಎಲ್ಲೋ ಇರುತ್ತೆ, ಸರಿಯಾಗಿ ಹುಡುಕೋ. ಸರಿ ರೀ, ಅಮ್ಮನ ವಿಷಯ ಏನ್ ಮಾಡಿದ್ರಿ ಅಂದ್ರೆ ನೋಡಿದ್ರಲ್ಲ, ಹೇಗ್ ಒಬ್ಬೊಬ್ರೆ ಮಾತಾಡ್ತಿರ್ತಾರೆ. ಅವ್ರಿಗೇನಾದ್ರೂ ಮೆಟ್ಕೊಂಡಿದ್ರೆ ಈಗ್ಲೇ ಬಿಡಿಸ್ಬೇಕು, ಇಲ್ಲಾಂದ್ರೆ ಮುಂದೆ ತುಂಬಾ ತೊಂದರೆ ಆಗತ್ತೆ. ಆದ್ರೆ ಅದಕ್ಕೆ ಎಲ್ಲಿ ಅಂತ ಹೋಗ್ಲಿ, ಅದನ್ನೇ ನಿಮಗ್ ನೋಡಕ್ ಹೇಳಿದ್ದು. ಅವ್ರ ಎದುರುಗಡೆ ನಿಂತ್ರೆ ನನ್ ಕೈ ಕಾಲು ನಡಗತ್ತೆ. ಅವ್ರು ನನ್ ಜೊತೆ ಮಾತಾಡ್ತಿದಾರೋ ಬೇರೆಯವ್ರ ಜೊತೆ ಮಾತಾಡ್ತಿದಾರೋ ಗೊತ್ತೇ ಆಗಲ್ಲ. ನನಗೂ ಒಂದು ಗೊತ್ತಾಗ್ತಾ ಇಲ್ಲ ಬಿಡು. ನನ್ಗನ್ಸತ್ತೆ ನಮ್ಮಲ್ಲೇ ತೀರ್ಕೊಂಡಿರೋರು ಯಾರೋ ಅಮ್ಮನ ಕಣ್ಣಿಗೆ ಕಾಣಿಸ್ತಿರ್ಬೇಕು. ಹಾಗೇನಾದ್ರೂ ಆಗಿದ್ರೆ ಈಗ್ಲೇ ಏನಾದ್ರೂ ಮಾಡ್ಬೇಕು. ಅದಕ್ಕೆ ಉಪಾಯ ಮಾಡ್ತಾನಿದ್ದೀನಿ. ಅಕೋಯ್ ಬಸ್ಮನ, ಎಲ್ರಿಗೂ ಹಚ್ಚು. ಸರಿ, ಆದ್ರೆ ಬೇಗ ಇದಕ್ಕೊಂದು ಪರಿಹಾರ ಮಾಡ್ಬೇಕು ರೀ. ಯಾಕೆಂದ್ರೆ ಭಾವ ಈಗಿದ್ದಾರೆ, ಅವ್ರೇನಾದ್ರೂ ಬೆಂಗಳೂರಿಗೆ ಹೋಗ್ಬಿಟ್ರೆ ಎಲ್ಲ ನಮ್ಮ ತಲೆ ಮೇಲೆ ಬೀಳುತ್ತೆ. ನಾಳೆ ಅಮ್ಮನ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾವು ಅವ್ರನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತ ಊರ್ ಜನ ಎಲ್ಲ ನಮ್ಮ ಬಗ್ಗೆನೇ ಮಾತಾಡ್ತಾರೆ. ಅದಕ್ಕೆ ಇವರೆಲ್ಲ ಇರೋವಾಗ್ಲೇ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿ. ಸರಿ, ಮಾಡ್ತೀನಿ. ಎಲ್ಲಿ ಹಾಳಾಗಿ ಹೋಯ್ತು? ಸಂದೇಹನೇ ಇಲ್ಲ, ನಮ್ಮ ಮನೆ ಸುತ್ತಮುತ್ತ ಯಾರೋ ಇದ್ದಾರೆ. ಅಮ್ಮನ್ ನೋಡು, ಹಾಗೆ ಮಾತಾಡಿದ್ರು. ಅವ್ರ ಎದುರುಗಡೆ ಯಾರೋ ನಿಂತಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಯಾವತ್ತೂ ಹೀಗಾಗಿರ್ಲಿಲ್ಲ. ಸಮಥಿಂಗ್ ಇಸ್ ರಾಂಗ್. ಮಾಧವ್ ತಗೊಳ್ಳಿ, ನೀರು ಕುಡೀರಿ. ಕಾಕ ಇನ್ನು ಸ್ವಲ್ಪ ಬೇಕಾ? ಅಮ್ಮನ ಕಣ್ಣಿಗೆ ಯಾರೋ ಕಾಣ್ತಿದ್ದಾರೆ. ಎಸ್, ಯಾರೋ ಕಾಣ್ತಿದ್ದಾರೆ. ಮಾಧವ್ ಪ್ಲೀಸ್, ನೀವು ಹೀಗೆಲ್ಲ ಮಾತಾಡಬೇಡಿ. ರಿಯಲಿ ಫ್ರಸ್ಟ್ರೇಟಿಂಗ್. ನಿಮ್ಮ ಈ ವೈಲ್ಡ್ ಇಮ್ಯಾಜಿನೇಷನ್ಸ್ ಎಲ್ಲ ನಿಮ್ಮ ಪುಸ್ತಕಕ್ಕೆ ಇಟ್ಕೊಳ್ಳಿ, ವಾಸ್ತವಕ್ಕೆ ತರಬೇಡಿ. ಮಾಧವ್, ನಿಮ್ಮ ಅಮ್ಮನಿಗೆ ಮಾನಸಿಕ ಆಘಾತ ಆಗಿದೆ. ಮೊದಲು ಅವ್ರ ಗಂಡ ಹೋದ್ರು, ಮಗನ ನಿಶ್ಚಿತಾರ್ಥ ನಿಂತೋಯ್ತು. ಆಮೇಲೆ ಈ ಮನೇಲಿ ಏನೇನೋ ನಡೀತು, ಯಾವುದಕ್ಕೂ ಉತ್ತರ ಸಿಕ್ಕಿಲ್ಲ. ಅದು ಅಲ್ಲದೆ ಇಲ್ಲಿರೋರು ಅದಕ್ಕೆಲ್ಲ ಬೇರೆನೇ ಅರ್ಥ ಕಲ್ಪಿಸ್ತಾ ಇದ್ದಾರೆ.
ಇದೆಲ್ಲ ಸೇರ್ಕೊಂಡು ಅವ್ರಿಗೆ ಮೆಂಟಲ್ ಟೆನ್ಷನ್ ಆಗಿದೆ, ಅದಕ್ಕೆ ಅವ್ರು ಹೀಗೆಲ್ಲ ಆಡ್ತಿದ್ದಾರೆ. ನಂಗೂ ಅದೇ ಯೋಚನೆ ಆಗಿದೆ ಸುರೇಖ. ನಾವ್ಯಾಕೆ ಅವ್ರನ್ನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬಾರ್ದು? ಯಾರಾದರೂ ಫೇಮಸ್ ಸೈಕಿಯಾಟ್ರಿಸ್ಟ್ ಹತ್ರ ಯಾಕೆ ತೋರಿಸ್ಬಾರ್ದು? ಮಾಧವ್, ಇದನ್ನ ನೀವು ಹೇಳ್ತಾ ಇದ್ದೀರಾ? ಸೈಕಿಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗೋಣ ಅಂತ? ಐ ಕ್ಯಾಂಟ್ ಬಿಲೀವ್ ದಿಸ್. ಮಾಧವಿ, ಭಸ್ಮ ಹಚ್ಚೋದು, ತೆಂಗಿನಕಾಯಿ ಹೊಡೆಯೋದು, ಗುರುಜಿ ಹತ್ರ ಹೋಗೋದು, ಇದೆಲ್ಲ ಯಾವುದು ಬೇಡವಾ? ಹೋ ಸುರೇಖಾ, ಪ್ಲೀಸ್ ಏನೇ ಮಾಡಬೇಡ. ಎಷ್ಟೇ ಆದರೂ ಅವ್ರು ನಮ್ಮಮ್ಮ, ಅವ್ರ ಬಗ್ಗೆ ನಾನು ಯೋಚನೆ ಮಾಡಲೇಬೇಕು. ಅದೆಲ್ಲ ಮಾಡ್ತಾ ಇದ್ದದ್ದು ಅವ್ರ ಸಮಾಧಾನಕ್ಕೋಸ್ಕರ. ನೋಡು, ಇಲ್ಲಿ ಯಾವ್ದು ವರ್ಕ್ ಆಗುತ್ತೆ ಯಾವ್ದು ವರ್ಕ್ ಆಗಲ್ಲ ಅನ್ನೋದು ಮುಖ್ಯ ಅಲ್ಲ. ಅಮ್ಮ ಮತ್ತೆ ಮೊದಲಿನ ಹಾಗಾಗಬೇಕು ಅಷ್ಟೇ. ಅಮ್ಮನ್ಗೆ ಏನಾಗಿದೆ ಅಂತಾನೆ ನಮಗೆ ಗೊತ್ತಿಲ್ಲ. ಮೊದಲು ಅದು ಡಯಾಗ್ನೈಸ್ ಆಗಬೇಕು, ಆಮೇಲೆ ಟ್ರೀಟ್ಮೆಂಟ್ ಶುರು ಆಗಬೇಕು, ಮೆಡಿಸಿನ್ಸ್ ಕೊಡಬೇಕು. ಆ ಮೆಡಿಸಿನ್ಸ್ ವರ್ಕ್ ಆಗಬೇಕು ಅಂದ್ರೂ ಮೊದಲು ಈ ಮನೇಲಿ ನಡೀತಾ ಇರೋ ಈ ತಮಾಷೆ ನಿಲ್ಲಬೇಕು. ಮೆತ್ತಿಗೆ ಮೆತ್ತಿಗೆ ಕಣೆ, ಹಾಳಾಗ್ಬಿಟ್ರೆ. ನನ್ನ ತಲೆ ಕೆಟ್ಟೋಗಿದೆ. ಬೆಳಗ್ಗೆಯಿಂದ ಎರಡು ಸಾರಿ ಈ ಬೀರುನ ಜಾಲಾಡಿದ್ದೀನಿ, ಬಟ್ಟೆಗಳು ಎಲ್ಲೂ ಕಾಣ್ತಾ ಇಲ್ಲ. ಇಲ್ಲ ಎಲ್ಲ ಇರುತ್ತೆ ಕಣೆ, ಹುಡುಕು. ಇನ್ ಹೇಗೆ ಹುಡುಕ್ಬೇಕು? ಪೊಲೀಸನ್ ಕರೆಸ್ಬೇಕಷ್ಟೇ. ಏನು ಆಗಿದೆ ಈ ಮನೆಗೆ ಅಂತೂ ಅರ್ಥ ಆಗ್ತಿಲ್ಲ. ಎಲ್ಲ ವಿಚಿತ್ರವಾಗಿದೆ. ಕಾಫಿ ಮಾಡ್ಕೊಡ್ತೀಯಾ? ಹ್ಮ್, ಮಾಡ್ಕೊಡ್ತೀನಿ, ಎಲ್ಲ ಮಾಡ್ಕೊಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಈ ಮನೇಲಿ ಏನ್ ನಡೀತಿದೆಯೋ ಅದಕ್ಕೆಲ್ಲ ಒಂದು ವ್ಯವಸ್ಥೆ ಮಾಡಿ. ರೀತಾ, ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಲ್ಲ. ಏನ್ ಮಾಡ್ತಿದ್ದೀರಾ, ಏನ್ ಮಾಡ್ತಿದ್ದೀರಾ? ಏನು ಮಾಡ್ತಿಲ್ಲ. ಏನ್ ಹೇಳ್ತಾ ಇದ್ದೀನಿ? ನೀನು ಇರೋದನ್ನೇ ಹೇಳ್ತಾ ಇದ್ದೀನಿ. ನಿಮ್ಗೆ ಏನ್ ಹೇಳಿದ್ರು? ಏನು ನೀವು ಯಾಕ್ರಿ ಆ ಪೆದ್ದನ್ ತರ ಎಲ್ಲ ಮರಿತಿದ್ದೀರಾ? ಹೇಳೋದೊಂದು ಸ್ವಲ್ಪ ಸರಿಯಾಗಿ ಹೇಳ್ತೀಯಾ? ಅಂದಾಕಿನಿ ಮದುವೆ, ಅದ್ರ ಬಗ್ಗೆ ಏನ್ ಯೋಚನೆ ಮಾಡಿದ್ರಿ? ಒಂದೊಂದು ಬೇಗ ಮಾಡಿ ಮುಗಿಸ್ಬೇಕು. ಯಾವಾಗ? ಮನೇಲಿ ಎಲ್ಲ ಹಾಳು ಬಿದ್ದೋದ್ಮೇಲೆ ಮಾಡ್ತೀರಾ? ಆ ಮಂದಾಕಿನಿ ಬಂದ ಮೇಲೇನೆ ಈ ಮನೇಲಿ ಎಲ್ಲ ಹೀಗೆ ಆಗ್ತಿರೋದು. ಅವಳು ಮೊದಲು ಈ ಮನೆಯಿಂದ ಹೊರಗೆ ಹೋಗ್ಬೇಕು, ಆಗ ನೋಡಿ ಎಲ್ಲ ಸರಿ ಹೋಗುತ್ತೆ. ಅವಳ ಮನೆಯಿಂದ ಹೊರಗೆ ಹಾಕ್ಲೇಬೇಕು. ಸ್ವಲ್ಪ ತಡಿ, ಏನೋ ಮಾಡಕ್ ಹೋಗಿ ಎಲ್ಲ ನಮ್ಗೆ ಉಲ್ಟಾ ಹೊಡಿತು. ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ ಬಿಡು. ಹೌದೌದು, ಎಲ್ಲ ನಿಮ್ಗೆ ಗೊತ್ತಾಗೋದು. ಆಗಲ್ವೇ? ಮತ್ತೇಗೆ? ನಿಮಗೆ ಕಾಫಿ ಬೇಕು ತಾನೆ, ಕೊಡ್ತೀನಿ. ನನಗೆ ಅದಷ್ಟೇ ಗೊತ್ತಿರೋದು. ಕಾಫಿ ನೀನೇ ಮಾಡಿದ್ಯಾ? ರೂಪ ಮಾಡ್ತಿದ್ಲು, ನೀನು ಕೊರೋನಾ ಅಂತ ತಗೊಂಬಂದೆ. ಎಲ್ಲಿ ನಿನ್ ಗೆಳೆಯ ಅಕ್ಷಯ? ಕೆಲ್ಸಕ್ಕೆ ಅಂತ ಊರಿಗೆ ಬಂದಿದ್ದು. ಸರ್ಕಾರದಿಂದ ಅವ್ನಿಗೆ ಮನೆ ಕೊಟ್ಟಿದ್ದಾರೆ, ಅಲ್ಲೇ ಉಳ್ಕೊಂಡಿರ್ತಾನೆ, ಬಿಡುವಾದಾಗ ಇಲ್ಲಿ ಬರ್ತಾನೆ. ನೀನು ಆರಾಮಾಗಿದ್ಯಲ್ಲ? ನನಗೇನಾಗಿದೆ ಅಮ್ಮ? ಏನು ಏನಿಲ್ಲ ಬಿಡು. ನೀನ್ ಆರಾಮಾಗಿದೀಯಾ? ಹ್ಮ್. ಪರೀಕ್ಷೆಗೆಲ್ಲ ಚೆನ್ನಾಗಿ ಓದ್ಕೋತಿದೀಯಾ? ಹಾ, ಓದ್ಕೊಂತಾ ಇದ್ದೀನಿ. ಚೆನ್ನಾಗಿ ಓದ್ಕೋಬೇಕಪ್ಪ, ನಿಮ್ಮಪ್ಪಂಗೆ ನೀನ್ ದೊಡ್ಡ ಆಫೀಸರ್ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಈಗ ಅವ್ರಂತೂ ಇಲ್ಲ, ಅವ್ರ ಆಸೆನಾದ್ರೂ ನೆರವೇರ್ಸಪ್ಪ. ಓದ್ಕೊಂತ ಇದ್ದೀನಮ್ಮ. ನನಗೆ ಗೊತ್ತಿದೆ ಈ ಮನೇಲಿ ನಡೀತಿರೋದೆಲ್ಲ ನೀನು ಓದಿಗೆ ಎಷ್ಟು ತೊಂದರೆ ಮಾಡ್ತಾ ಇದೆ ಅಂತ. ಹಾಗಂತ ಓದಿನ ಕಡೆ ಗಮನ ಕೊಡ್ತಿದ್ರೆ ಹೇಗಪ್ಪ? ಅಮ್ಮ ಹೇಳದ್ನಲ್ಲ, ತುಂಬ ಚೆನ್ನಾಗಿ ಓದ್ಕೊತಾ ಇದ್ದೀನಿ, ನೀನೇನು ಯೋಚನೆ ಮಾಡಬೇಡ. ನನ್ನ ಬಂಗಾರ ಒಳ್ಳೆ ಹುಡುಗ. ಹಾ, ಅದಿರಲಿ, ದೇವಿಕನ ಕತೆ ಏನು? ನಾನೇ ಸ್ವಲ್ಪ ಟೈಮ್ ತೊಗೊಂಡಿದ್ದೀನಿ, ಎಕ್ಸಾಮ್ಸ್ ಬರೀ ಹತ್ರ ಬಂತಲ್ಲ. ಸರಿ,
ಇದೆಲ್ಲ ಒಂದ್ಸತಿ ಮುಗ್ದು ಹೋಗ್ಲಿ, ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಮುಖದ ಮೇಲೆ ಕೂದಲು ಬಿಟ್ಕೊಂಡಿದ್ಯ? ಕೂದಲನ್ನೆಲ್ಲ ಹಿಂದೆ ಕಟ್ಕೊಂಡು ಇಲ್ಲಿಂದ ಹೊರಗಡೆ ಹೋಗೆ. ಅವ್ರ ಪಕ್ಕ ಯಾಕೆ ನಿಂತಿದ್ಯಾ? ಏನ್ ಹಾಗ್ ನೋಡ್ತಾ ಇದ್ಯಾ? ಹೊರಗೋಗು ಅಂತ ಹೇಳಿದ್ನಲ್ಲ, ಹೋಗೆ ಹೊರಗೆ. ನಂದನೆ ರಘುರಾಮ, ಅವಳು ಹೊರಗೋಗ ಕೇಳು. ಹೋಗೆ ಹೋಗ್ಲಿಲ್ಲ ಅಂದ್ರೆ ಮಸ್ತ್ ಅಮ್ಮನ್ ಕೊಚ್ಚಿಬಿಡ್ತೀನಿ. ಅಮ್ಮ ಏನಾಯ್ತಮ್ಮ? ಏನೋ ಮದ್ವ ಅಮ್ಮ, ನೀನ್ ಸ್ವಲ್ಪ ಮಲ್ಕೋತೀಯಾ, ಆರಾಮಾಗುತ್ತೆ. ವಿಶ್ರಾಂತಿ ತಗೊಳ್ಳೋಂತ ನನ್ಗೇನೋ ಆಗಿದೆ. ಏನೂ ಆಗಿಲ್ಲ ಅಮ್ಮ, ಆದ್ರೂ ಸ್ವಲ್ಪ ತರಿಸ್ ತಗೊಂಡ್ರೆ ಒಳ್ಳೇದು. ರಘುರಾಮ, ಅಮ್ಮನ ಅವ್ಳ ರೂಮಿಗೆ ಕರ್ಕೊಂಡು ಹೋಗು. ಏ ಬೇಡ ಸುಮ್ನೆ, ನಾನೇ ಹೋಗ್ತೀನಿ. ಮುಂದೆ ತುಂಬಾ ಚಿಂತೆ ಆಗ್ಬಿಟ್ಟಿದೆಯಲ್ಲೋ. ಯೋಚನೆ ಮಾಡ್ಬೇಡ ರಘುರಾಮ, ನಾವೆಲ್ಲ ಇದ್ದೀವಿ, ನೋಡ್ಕೋತೀವಿ. ನೀವು ಹೋಗು, ಓದ್ಕೋ ಹೋಗು. ಎಕ್ಸಾಮ್ಸ್ ಬರೀ ಹತ್ರ ಬರ್ತಾ ಇದೆ, ಚೆನ್ನಾಗಿ ಓದು, ಹೋಗು. ಸರಿ. ಮದ್ವಾ, ಒಂದು ನಿಮಿಷ. ಯಾರೂ ಇಲ್ಲ, ಈಗ ಮಾತಾಡಿ. ಮಧ್ವಾ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು ಕಣ. ಯಾವುದ್ರ ಬಗ್ಗೆ? ಮಂದಾಕಿನಿ ಬಗ್ಗೆ. ಹಲೋ. ಹಲೋ ಲಾಯರ್ ಸಾಹೇಬ್ರೆ. ಹಾ ಹೇಳಮ್ಮ, ಮಂದಾಕಿನಿ. ಏನು ಮನೆ ಕಡೆ ಬಹಳ ಅಪರೂಪ ಆಗೋಗಿದ್ದೀರಾ? ದೇವಿಕಾ ಅವ್ರ ಮನೆ ಕಡೆಯಿಂದ ಜೋರಾಗಿ ಏನೋ ಸಿಕ್ಕಾಗಿದೆ. ಏನಿಲ್ಲಮ್ಮ, ನೀ ನಂಬ್ತೀಯೋ ಬಿಡ್ತೀಯೋ, ಹಾ ನಿಮ್ಮ ಮನೆ ಕಡೆನೆ ಬರ್ತಾ ಇದ್ದೆ, ಈಗ ನಿನ್ ಫೋನ್ ಬಂತು. ನನಗಿನ್ನು ನಮ್ಮ ಅಮ್ಮನ ಒಡವೆಗಳು ಸಿಕ್ಕಿಲ್ಲ, ನನಗದು ಬೇಕು. ಅಂದ್ರೆ ಈಗ ಏನ್ ಮಾಡ್ಬೇಕು ಅಂತ? ಏನ್ ಮಾಡೋದು ಅಂದ್ರೆ, ಆ ಮಂದಾಕಿನಿನ ಮನೆಯಿಂದ ಹೊರಗಾಕೋದು. ಅದ್ ಸರಿ ಕಣೋ, ಆದ್ರೆ ಕಾನೂನು ನಮಗೂ ಗೊತ್ತಪ್ಪ, ಅದಕ್ಕೆ ಸುಮ್ನಿರೋದು. ಏನ್ ಮಾತಾಡ್ತಾ ಇದ್ದೀರಾ? ಏನಿಲ್ಲ, ಹಾಗೆ ಸುಮ್ನೆ ಕುತ್ಕೊಂಡು ಹರಟೆ ಹೊಡಿತಾ ಇದ್ವಿ. ಹರಟೆ ಹೊಡಿಯೋದಕ್ಕೆ ಇಷ್ಟು ಸೀರಿಯಸ್ ಆಗಿ ಎಲ್ರು ಕುತ್ಕೊಂಡಿದ್ದೀರಾ? ಸರಿ ಬಿಡಿ, ಏನಾದ್ರೂ ಮಾತಾಡ್ಕೊಳ್ಳಿ, ನನ್ಗದ್ ಬೇಡ. ನಾನೊಂದು ಮುಖ್ಯವಾದ ವಿಷಯ ಹೇಳಬೇಕು ಅಂತ ಇಲ್ಲಿಗೆ ಬಂದೆ. ಏನದು? ಮಂದಾಕಿನಿ ಲಾಯರ್ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ಲು, ಅವ್ರು ಇನ್ನೇನು ಬರ್ತಾರೆ ಅನ್ಸುತ್ತೆ. ಏನು ಹೇಳ್ತಾ ಇದೀಯಾ? ಹ್ಞೂ, ನಾನೀಗ ಅಲ್ಲಿಂದಾನೇ ಬರ್ತಾ ಇದ್ದೀನಿ. ಓ, ಲಾಯರ್ಗೆ ಫೋನ್ ಮಾಡಿ ಕರೆಸೋಷ್ಟು ಕೊಬ್ಬು ಬಂದ್ಬಿಟ್ಟಿದ್ಯಾ ಅವಳಿಗೆ? ಶಂಕರ, ಸಮಾಧಾನ ಮಾಡ್ಕೋ. ಎಲ್ಲ ಮೊದಲೇ ಮಾತಾಡ್ಕೊಂಡಿರ್ತಾರೆ ಕಣೋ, ಅವ್ರಿಗೆ ಬರಬೇಕು ಅಂತಿರುತ್ತೆ, ಇವಳು ಫೋನ್ ಮಾಡಿ ಕರ್ಸ್ಕೊಂಡಾಗ ಮಾಡ್ತಾಳೆ. ಅಬ್ಬಾ 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 ಅಬ್ಬಾ,
ಏನ್ ಚಾಲಾಕಿದಾಳ್ರಿ ಅವಳು? ಇದೆಲ್ಲ ನಮ್ ತಲೆಗೆ ಹೊಳಿಯೋದೇ ಇಲ್ಲ ನೋಡಿ. ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಈಗ ಲಾಯರ್ಗೆ ಬಂದ್ರೆ ನಾವ್ ಏನ್ ಮಾತಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ನೋಡೋಣವಾ. ಅದೆಲ್ಲ ಏನು ಪ್ರಯೋಜನ ಇಲ್ಲ. ಆ ವಕೀಲ ನಾವ್ ಹೇಳ್ದಂಗೆ ಕೇಳೋಣ ಅಲ್ವಲ್ಲ? ಶಂಕರ, ವಕೀಲರು ಅನ್ನು, ಗೌರವ ಕೊಡು. ಮಧ್ವಾ, ನಿನಗೆ ಹೇಳೋದು ನನಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಶಂಕರ, ಸಮಾಧಾನ ಮಾಡ್ಕೋ, ನಾನು ಅವ್ರ ಹತ್ರ ಮಾತಾಡ್ತೀನಿ. ಅದಷ್ಟು ಬೇಗ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋಣ. ಆಯ್ತಾಯ್ತು, ಮಾತಾಡ್ಸು ಮಾತಾಡ್ಸು. ಮಂದಾಕಿನೂ ಕರ್ದ್ಬಿಡಿ. ಅವಳು ಯಾಕೆ ಯಾಕೆ ಅಂದರೆ ಅವಳು ಈ ಮನೆಯವಳು. ಈಗ ಲಾಯರ್ಗೆ ಫೋನ್ ಮಾಡಿ ಬರಕ್ಕೆ ಹೇಳಿರೋದೇ ಅವಳು. ಅವಳಿಗೂ ಗೊತ್ತಾಗೋದು ಬೇಡವಾ? ಯಾರು ಏನು ಮಾಡಿದ್ರು ನಮಗೆ ಗೊತ್ತಾಗೋದು ಬೇಡ, ಹೊರಗೆ ನೋಡಿ ಗೊತ್ತಾಗ್ಬಿಡ್ಬೇಕಲ್ವಾ? ನೋಡ್ತಾ ಇರಿ, ಒಂದಿನ ಅವಳು ಈ ಮನೇಲಿ ಇರ್ತಾಳೆ, ನಾವೆಲ್ಲ ಬೀದಿಲಿ ಇರ್ತೀವಿ. ಆಯ್ತಾಯ್ತು ಶಂಕರ, ಸುಮ್ಮನೆ ಮುಂದೇನು ಮಾಡೋಕು ಅನ್ನೋದ್ರ ಕಡೆ ಗಮನ ಕೊಡ. ವಕೀಲರು ಬಂದ್ರೆ ನಾನು ನೋಡ್ತೀನಿ. ಸುರೇಖ ಹೇಳಿದ ಸರಿ, ಮಂದಾಕಿನಿ ಲಾಯರು ಮಾತಾಡ್ಕೊಂಡಿದ್ದಾರೆ. ಈ ವ್ಯಕ್ತಿ ಹತ್ರ ಹುಷಾರಾಗಿರ್ಬೇಕು. ಓಹೋಹೋ, ಅಣ್ಣಾಜಿಯವರು ಬನ್ನಿ ಬನ್ನಿ. ಬಹಳ ಅಪರೂಪ ಆಗ್ಬಿಟ್ಟಿದ್ದೀರಿ. ಏನು ಮಾತಾ, ನನ್ನ ಸ್ವಾಗತ ಮಾಡೋಕ್ಕೆ ನಿಂತೋಗಿದೆ? ಇಲ್ಲ, ಯಾವುದೋ ಫೋನ್ ಬಂತು, ಅದಕ್ಕೆ ಆಚೆ ಬಂದೆ. ಬನ್ನಿ 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 ಅಣ್ಣಾಜಿ. ಅಂದಾಕಿನಿ ಬಾ ಅಮ್ಮ. ಬಾಬಾ, ಏನು ಸೆಕೆ ಅಲ್ವಲ್ಲ ಅವ್ರ ಸಾಹೇಬ್ರೆ? ಹೌದೌದು, ತಡ್ಕೊಳಕ್ ಆಗ್ತಾ ಇಲ್ಲಪ್ಪ. ನೀವೇ ಸರಿ ನೋಡಿಲ್ಲ ಅವ್ರ ಸಾಹೇಬ್ರೆ, ದಿವಸ ಪೂರ್ತಿ ಹೊರಗಡೆ ಓಡಾಡ್ತಿರ್ತೀರಾ, ಆದ್ರೆ ಮುಖದಲ್ಲಿ ಮಾತ್ರ ಸ್ವಲ್ಪನೂ ಸುಸ್ತು ಕಾಣೋದಿಲ್ಲ. ಸುಸ್ತು ಒಂದೇ ಅಲ್ಲಪ್ಪ ಮಾಧವ, ವಕೀಲರಾದ್ಮೇಲೆ ಮುಖದಲ್ಲಿ ಯಾವ ಭಾವನೆಗಳು ಗೊತ್ತಾಗಬಾರ್ದು. ಸರಿಯಾಗಿ ಹೇಳಿದ್ರೆ. ಋಷಿಗೆ ಬರೋಣ. ಸರಿ ಸರಿ ಬರೋಣ. ಮೊದಲು ಸ್ವಲ್ಪ ಕಾಫಿ ಏನಾದರೂ. ಕಾಫಿನಾ? ಯಾಕೆ, ಮೇಲ್ ಸಿಗಲ್ವಾ? ಮಾಧವ, ನನಗನ್ಸುತ್ತೆ ಯಾಕೋ ನಾ ಬಂದಿರೋ ಗಳಿಗೆನೆ ಸರಿ ಇಲ್ವೇನೋ ಅಂತ. ಹಾಗೇನಿಲ್ಲ ಹಾಗೇನಿಲ್ಲ. ಸರಿತಾ, ಸ್ವಲ್ಪ ಕಾಫಿ ಮಾಡ್ಕೊಂಬಮ್ಮ. ಹಾಲು ಮುಗ್ದೋಗಿದೆ. ಹಾಲು ಇಲ್ಲದೆ ಇದ್ರೇನಂತೆ, ಬ್ಲ್ಯಾಕ್ ಕಾಫಿ ಮಾಡು. ಹಾಲಿಲ್ದೇನೆ ಹಾಲಿಲ್ದೇನೆ. ಹಾಂ, ಏನು ವಕೀಲ್ ಸಾಹೇಬ್ರೆ, ಬ್ಲ್ಯಾಕ್ ಕಾಫಿ ನಡೆಯುತ್ತಲ್ಲ? ಹಾ ಹಾ, ನಡೆಯುತ್ತೆ ನಡೆಯುತ್ತೆ. ನಾನು ಮಾಡ್ಕೊಂಡು ಬರ್ತೀನಿ. ಇಲ್ಲ, ನಾನೇ ಮಾಡ್ತೀನಿ. ವಕೀಲ್ ಸಾಹೇಬ್ರಿಗೆ ನಾನು ಮಾಡಿದ ಕಾಫಿನೇ ಇಷ್ಟ. ಇವರು ಹಾಲು ಇದ್ರೂ ಕುಡಿತಾರೆ, ಹಾಲು ಇಲ್ಲದೆ ಇದ್ರೂ ಕುಡಿತಾರೆ. ವಕೀಲ್ ಸಾಹೇಬ್ರೆ, ಇದನ್ನೆಲ್ಲ ಏನು ಸೀರಿಯಸ್ ಆಗಿ ತಗೋಬೇಡಿ. ಹಾಗೇನಿಲ್ಲ, ಎಲ್ಲರೂ ಬುದ್ಧಿವಂತರಾಗ್ಬಿಟ್ರೆ ಹೇಗಪ್ಪ ಅಂತ. ಅದು ಸರಿನೇ. ಸುರೇಖ, ಏನು ಮಾಡ್ತಾ ಇದೀಯಾ? ಅಮ್ಮ ಲಾಯರ್ ಬಂದಿದ್ದಾರೆ, ಅವ್ರಿಗೋಸ್ಕರ ಕಾಫಿ ಮಾಡಬೇಕು. ಹೌದು, ಕಾಫಿ ಮಾಡಬೇಕು. ಸರಿ, ನಾನು ಮಾಡ್ತಿದ್ನಲ್ಲ. ನನಗೆ ಈ ಮನೇಲಿ ಮಾಡೋಕ್ಕೆ ಬೇರೆ ಕೆಲಸ ಏನಿದೆ ಹೇಳಿ? ವೈರಿ ಬಂದ್ರೂ ಕಾಫಿ ಮಾಡಿಕೊಡ್ಬೇಕು ನಾನು. ಹ್ಞೂ
ಈಗಲೇ ಮುಗ್ದೋಗ್ಬೇಕಾ? ಈಗ ಕಾಫಿ ಮಾಡಿ ನೋಡೋಣ, ಆಗತ್ತಾ ನಿಮ್ ಕೈಯಲ್ಲಿ? ಇಲ್ಲ ಬಿಡು. ಅಕ್ಕ, ಗ್ಯಾಸ್ ಮುಗ್ದಿದ್ರು ನೀರು ಹೇಗೆ ಕುದಿತಿದೆ ನೋಡಿ. ಏನೇ ಇಲ್ಲಿ ಹಾಕೋತಿದೀಯ? ನಿನ್ನ ಹೊರಗೆ ಹಾಕ್ತೀನಿ. ನಿನ್ನನ್ನು ಮುಗಿಸ್ಬಿಡ್ತೀನಿ.